ಎಲ್ರಿಗೂ ನಮಸ್ಕಾರ ಈಗ ಇಲ್ಲಿ ನಾನು ಇಬ್ಬರು ಸ್ನೇಹಿತರ ಕುರಿತು ಹೇಳುತ್ತಿದ್ದೇನೆ ಇಬ್ಬರು ಬಾಲ್ಯ ಸ್ನೇಹಿತರಿದ್ದರು ಅವರು ಒಟ್ಟಿಗೆ ಓದಿದವರು ಒಟ್ಟಿಗೆ ಬೆಳೆದವರು ಆದರೆ ಇವಾಗ ಒಬ್ಬ ಧನಿಕ ಇನ್ನೊಬ್ಬ ಬಡವ ಬಹಳ ಕಾಲದ ನಂತರ ಭೇಟಿಯಾಗಿದ್ದರು ಕಷ್ಟ ಸುಖ ಮಾತನಾಡುತ್ತಾ ದಾರಿಯಲ್ಲಿ ಹೋಗುತ್ತಿದ್ದರು ಧನಿಕ ಗೆಳೆಯ ಕೇಳಿದ ಜೀವನದಲ್ಲಿ ನೀನೇನೋ ಬದಲಾಗಲೇ ಇಲ್ಲವಲ್ಲ ಗೆಳೆಯ ಅದೇ ತೆಳ್ಳಗಿನ ದೇಹ ಅದೇ ನಗು ಅದೇ ಬಡತನ ನನ್ನನ್ನು ನೋಡು ಎಷ್ಟು ಬದಲಾಗಿದ್ದೇನೆ ಜೀವನದಲ್ಲಿ ಎಲ್ಲವನ್ನೂ ಗಳಿಸಿದ್ದೇನೆ ಮನೆ ಕಾರು ಸಂಪತ್ತು ಎಲ್ಲ ನನ್ನ ಬಳಿ ಇವೆ ನಿನ್ನ ಜೀವನವೇಕೆ ಹೀಗಾಯಿತು ಆಗ ಬಡವ ಗೆಳೆ ಹೇಳುತ್ತಾನೆ ಧನಿಕ ಗೆಳೆಯ ಏನೋ ಶಬ್ದ ಕೇಳಿಸ್ತಲ್ಲ ಓ ಅದ ನನ್ನ ಜೇವಿನಿಂದ ನಾಣ್ಯ ಬಿದ್ದಿರಬಹುದು ಹುಡುಕಿದ ಐದು ರೂಪಾಯಿನ ಅಣ್ಣ ಕೆಳಗೆ ಬಿದ್ದಿತ್ತು ಜೇಬಿಗೆ ಸೇರಿಸಿಕೊಂಡ ಬಡವ ಗೆಳೆಯ ಅಲ್ಲಿಂದ ದೂರ ಹೋದ ಏನನ್ನೂ ಹುಡುಕಿದ ದೊಡ್ಡ ಜೇಡದ ಬಲೆಯೊಂದು ಅಕ್ಕಿ ಮರಿ ಸಿಕ್ಕಿ ಒದ್ದಾಡುತ್ತಿತ್ತು ಆತ ನಿಧಾನವಾಗಿ ಬಲೆಯಿಂದ ಬಿಡಿಸಿ ಆಕಾಶಕ್ಕೆ ಹಾರಿಸಿದ ಧ್ವನಿ ಗೆಳೆಯ ಆಶ್ಚರ್ಯದಿಂದ ಅಕ್ಕಿಯ ಧ್ವನಿ ನಿನಗೆ ಹೇಗೆ ಕೇಳಿಸಿತು ಬಡವ ಗೆಳೆಯ ಹೇಳಿದ ಮಗಳ್ನಗುತ್ತ ಗೆಳೆಯ ಇದೇ ನಮ್ಮಿಬ್ಬರ ನಡುವೆ ಇರುವ ಅಂತಾರ ನಿನಗೆ ಹಣದ ಧ್ವನಿ ಕೇಳಿಸಿತು ನನಗೆ ಮನದ ಧ್ವನಿ ಕೇಳಿಸಿತು ನಿನ್ನ ಮನ ಹಣದಾಸೆಯ ಬಲೆಯಲ್ಲಿ ಸಿಕ್ಕಿಕೊಂಡಿದೆ ನನ್ನ ಮನ ಸ್ವತಂತ್ರವಾಗಿ ಸಂತೋಷದಿಂದ ವಿಹರಿಸುತ್ತಿದೆ ನೀನು ಹಣದಾಸೆಯಲ್ಲಿ ಮಾನವೀಯತೆಯನ್ನು ಕಂಡೆ ನಾನು ಮನದಲ್ಲಿ ಈಗಲೂ ಮಾನವೀಯತೆಯನ್ನು ಕ ಹೊಂದಿದ್ದೇನೆ ಮನದಲ್ಲಿ ಹಾಗೂ ಮಾನವೀತೆಯಲ್ಲಿರುವ ಸಂತೋಷವನ್ನು ಹಣ ಕೊಟ್ಟು ಖರೀದಿಸಲು ಸಾಧ್ಯವೇ ಈಗ ಹೇಳು ಗೆಳೆಯ ಯಾರು ಶ್ರೀಮಂತರು ಧನಿಕ ಏನನ್ನೂ ಉತ್ತರಿಸಲಾಗದೆ ಸುಮ್ಮನಿದ್ದ ಹಣ ಗಳಿಕೆಯನ್ನೇ ಜೀವನದ ಪರಮ ಗುರಿಯನ್ನಾಗಿಸಿಕೊಂಡು ಮಾನವೀಯತೆಯನ್ನು ಮರೆತಿರುವ ಮನುಕುಲಕ್ಕೆ ಈ ಕತೆ ಮುಡಿಪು ಕಟ್ಟಿದಂತಿದೆ ಕೊಂಚ ಆಲೋಚಿಸಿ ನೋಡಿ ಕೆಲವರು ಜಗಳವಾದ ತಕ್ಷಣ ಕ್ಷಮೆಯನ್ನು ಕೇಳುತ್ತಾರೆ ಇದರ ಅರ್ಥ ಅವರಿಗೆ ಬೇರೆ ಯಾರೂ ಸಿಗಲ್ಲ ಅಥವಾ ತಪ್ಪು ಅವರದ್ದೇ ಅನ್ ಅಂತರ್ಥವಲ್ಲ ಬದಲಾಗಿ ಅವರ ಸಂಬಂಧಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ ಎಂದು ಅರ್ಥ ಕೊಂಚ ಆಲೋಚಿಸ ನೋಡಿ ಕೆಲವರು ನಿಮಗೆ ಸಹಾಯ ಮಾಡಲು ಕರೆಯದೆ ಓಡಿ ಬಂದು ಸಹಾಯ ಮಾಡುತ್ತಾರೆಂದರೆ ಇದರ ಅರ್ಥ ಅವರಿಗೆ ಬೇರೆ ಕೆಲಸವಿಲ್ಲ ಅಂತ ಅರ್ಥ ಅಲ್ಲ ಅವರಿಗೆ ನೋವಿನ ಬೆಲೆ ಮಾನವೀಯತೆಯ ಬೆಲೆ ತಿಳಿದಿರುತ್ತದೆ ಅಂತ ಅರ್ಥ ಮತ್ತು ಕೆಲವು ಕೊಂಚ ಆಲೋಚಿಸಿ ನೋಡಿ ನಿಮ್ಮಲ್ಲಿ ಕೆಲವರು ಪಾರ್ಟಿ ಕೊಟ್ಟು ಬಿಲ್ಲನ್ನು ಅವರೇ ಯಾವಾಗಲೂ ಕೊಡುತ್ತಾರೆ ಆದರೆ ಅವರಲ್ಲಿ ಬೇಕಾದಷ್ಟು ಹಣ ಇದೆ ಅಂತ ಅರ್ಥವಲ್ಲ ಬದಲಾಗಿ ಸ್ನೇಹಕ್ಕಿಂತ ಸಂಬಂಧಕ್ಕಿಂತ ಹಣ ದೊಡ್ಡದಲ್ಲ ಅಂತ ಅವರ ಮನಸ್ಸಿನಲ್ಲಿ ಇರುತ್ತದೆ ಕೊಂಚ ಆಲೋಚಿಸಿ ನೋಡಿ ಕೆಲವರು ಯಾವಾಗಲೂ ನಿಮಗೆ ಮೆಸೇಜ್ ಮಾಡುತ್ತಾರೆಂದರೆ ಕಾಲ್ ಮಾಡುತ್ತಿರುತ್ತಾರೆ ಅಂದರೆ ಅವರು ಯಾವಾಗಲೂ ಫ್ರೀ ಇರುತ್ತಾರೆ ಅಂತ ಅರ್ಥವಲ್ಲ ಬದಲಾಗಿ ಅವರು ಎಷ್ಟೇ ಬಿಜಿ ಇದ್ದರೂ ತಮ್ಮ ಹೃದಯದಲ್ಲಿದ್ದವರೇ ಸಮಯವನ್ನು ನೀಡಲು ಬಯಸುತ್ತಾರೆ ಅಂತ ಅರ್ಥ ಕೊಂಚ ಆಲೋಚಿಸಿ ನೋಡಿ ಯಾರೋ ನಿಮಗಾಗಿ ಎಷ್ಟು ಹೊತ್ತಾದರೂ ಕಾಯಲು ಸಿದ್ಧರಿದ್ದಾರೆ ಎಂತಾದರೆ ಅವರಿಗೆ ಮಾಡಲು ಬೇರೆ ಏನೂ ಕೆಲಸವಿಲ್ಲ ಎಂದರ್ಥವಲ್ಲ ಅವರ ದೃಷ್ಟಿಯಲ್ಲಿ ನಿಮಗಿಂತ ಮಹತ್ವದ್ದು ಬೇರೇನೂ ಇಲ್ಲ ಎಂದ ಹೀಗೆ ಸ್ನೇಹಿತರು ನಡುವೆ ಇರುವ ಅಂತರವನ್ನು ನಾನು ಇಲ್ಲಿ ಹೇಳಿದ್ದೇನೆ ಧನ್ಯವಾದಗಳು